ನಮಸ್ತೆ ಎಲ್ಲರಿಗೂ. ನನಗೆ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ, ಅದರಲ್ಲಿ ಪ್ರಮುಖವಾದದ್ದು ಈ ರಾಶಿಯವ್ರನ್ನ ನಾನು ಮದುವೆ ಆಗಬಹುದಾ ಅನ್ನುವಂಥ ಪ್ರಶ್ನೆಗಳು, ಅಥವಾ ಈ ರಾಶಿಯವ್ರನ್ನ ಮದುವೆ ಆಗ್ತೀನಾ, ಅಥವಾ ಯಾವ ರಾಶಿಯವರು ಇರ್ಬೋದು, ಅವ್ರ ಹಿಂಶಿಲೆ ಏನಿರುತ್ತೆ ಅನ್ನುವಂಥದ್ದನ್ನು ಕೇಳ್ತಾ ಇರ್ತಾರೆ ಜಾಸ್ತಿ. ಸೊ ಹಾಗಾಗಿ ಇಲ್ಲಿ ಮೊದಲನೇದು, ಎರಡನೇದು, ಮೂರನೇದು ಎಲ್ಲ ಶಫಲ್ ಮಾಡಿರುವಂಥ ಪಾಪಪ್ ಕಾರ್ಡ್ಸೇನೆ. ಸೊ ಇದು ಮೊದಲನೇ ಗ್ರೂಪ್, ಇದು ಎರಡನೇ ಗ್ರೂಪ್, ಇದು ಮೂರನೇ ಗ್ರೂಪು. ನೀವು ಯಾವ ರಾಶಿಯವ್ರನ್ನ ಮದುವೆ ಆಗಬಹುದು, ಆಗಲೇಬೇಕು ಅನ್ನುವಂಥದ್ದಲ್ಲ, ಆಗಬಹುದು ಅನ್ನುವಂಥದ್ದು ಅವರ ಲೆಟರ್ಸ್ ಮತ್ತು ಅವರ ಜೋಡಿಯಾಕ್ ಸೈನ್ ಇದೆ. ಸೊ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡುವ. ಸೊ ಬನ್ನಿ ಶುರು ಮಾಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನೀವು ಜಮಿನಿಯವ್ರನ್ನ ಮದುವೆ ಆಗಬಹುದು, ಅಥವಾ ಜಮಿನಿಯವರು ನಿಮಗೆ ಪ್ರಪೋಸ್ ಮಾಡಬಹುದು, ಅಥವಾ ತುಲಾ ರಾಶಿಯವರು ಲೀಬ್ರಾ ಅವರು ಮಾಡಬಹುದು, ಅಥವಾ ಪೈಸೀಸ್ ಅಥವಾ ಅಕ್ವೇರಿಯಸ್. ಸೊ ನಾಲ್ಕು ರಾಶಿಯವರು ನಿಮಗೆ ಪ್ರಪೋಸಲ್ ಮಾಡಬಹುದು ಅಥವಾ ಮದುವೆ ಮಾಡಬಹುದು. ನೀವು ಮದುವೆ ಆಗುವಂಥ ವ್ಯಕ್ತಿಯ ಝೋಡಿಯಾಕ್ ಸೈನ್ ಇದಿರಬಹುದು ಅನ್ನುವಂಥದ್ದು ಇದೆ. ನಾವು ಕಾಣಿಸ್ತಾ ಇದೆಯಾ ಇಲ್ವಾ, ಹೀಗೆ ಇಟ್ಬಿಡ್ತೀನಿ. ಜೆಮಿನಿ, ಲೀಬ್ರಾ, ಪೈಸೀಸ್, ಅಕ್ವೇರಿಯಸ್, ಮಿಥುನ, ತುಲಾ, ಮೀನ, ಕುಂಭ. ಸೊ ಲೆಟರ್ಸ್ ನೋಡೋದಾದರೆ ಎನ್ ಲೆಟರ್, ಎಫ್ ಲೆಟರ್, ಯು ಲೆಟರ್, ಸಿ ಲೆಟರ್, ಎಸ್ ಲೆಟರ್ ಆ್ಯಂಡ್ ಪಿ ಲೆಟರ್. ಎಸ್ ಪಿ ಸಾಹೇಬ್ರನ್ನ ಕೂಡ ಮದುವೆ ಆಗಬಹುದು, ಅಥವಾ ನೀವು ಮದುವೆ ಆಗುವಂಥ ವ್ಯಕ್ತಿ ಪೊಲೀಸ್ ಆಫೀಸರ್ ಆಗಿದ್ದರೂ ಕೂಡ ಆಗಿರಬಹುದು. ಸೊ ಇದಿಷ್ಟು ನಿಮಗೆ ಬಂದಂಥ ಲೆಟರ್ಸ್, ಎನ್ ಎಫ್ ಸಿ ಯು ಪಿ ಎಸ್. ಓಕೆ, ಸೊ ಐ ಹೋಪ್ ನಿಮಗೆ ಲೆಟರ್ಸ್ ಕಾಣಿಸುತ್ತೆ ಅಂತ. ಓಕೆ, ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮನ್ನು ಮದುವೆ ಆಗುವಂಥ ವ್ಯಕ್ತಿಯ ರಾಶಿ ಯಾವುದಿರಬಹುದು? ಸೊ ಯಾವ ರಾಶಿಯ ವ್ಯಕ್ತಿ ನಿಮ್ಮನ್ನು ಮದುವೆ ಆಗಬಹುದು, ಚಾನ್ಸಸ್ ಎಷ್ಟಿದೆ ನೋಡೋಣ. ಕ್ಯಾನ್ಸರ್, ವರ್ಗೋ, ಟಾರಸ್ ಆ್ಯಂಡ್ ಸೆಜಿಟೇರಿಯಸ್. ಸೊ ಎಸ್, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಮತ್ತು ಧನುಸು ರಾಶಿಯವರು ನಿಮ್ಮನ್ನು ಮದುವೆ ಆಗುವಂಥ ಸಾಧ್ಯತೆ, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಆಗುವಂಥ ಸಾಧ್ಯತೆಗಳಿದೆ. ಇದು 100% ಅಲ್ಲ, ಅಥವಾ ನೀವು ಬೇರೆ ರಾಶಿಯವ್ರನ್ನ ಮದುವೆ ಆಗಿದ್ದರೆ ಅದೆಲ್ಲ ಸುಳ್ಳು ಅಂತಲ್ಲ, ಜಸ್ಟ್ ಇನ್ ಆ ಥರ. ಓಕೆ, ಸೊ ಲೆಟರ್ಸಿಗೆ ಬರೋದಾದರೆ ಆರ್ ಲೆಟರ್, ವಿ ಲೆಟರ್, ಬಿ ಲೆಟರ್, ಇ ಲೆಟರ್, ಜೆ ಲೆಟರ್. ಓಕೆ, ಜೆ ಲೆಟರ್, ಕ್ಯೂ ಲೆಟರ್, ಎಕ್ಸ್ ಲೆಟರ್ ಆ್ಯಂಡ್ ಝಿ ಲೆಟರ್. ಸೊ ಇನ್ನೊಮ್ಮೆ ತಿಳಿಸ್ತೀನಿ. ಸೊ ಕ್ಯಾನ್ಸರ್, ವರ್ಗೋ, ಟೌರಸ್, ಸೆಜಿಟೇರಿಯಸ್, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಮತ್ತು ಧನುಸು ರಾಶಿ, ಆರ್ ವಿ ಕ್ಯೂ ಜೆ ಬಿ ಎಕ್ಸ್ ಇ ಝಿ ಲೆಟರ್ಸ್ ಇದೆ. ಓಕೆ, ಸೊ ಇವ್ರನ್ನ ನೀವು ಮದುವೆ ಆಗಬಹುದು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಎಕ್ಸ್ ವಾಪಸ್ ಬಂದು ಕೂಡ ನಿಮ್ಮನ್ನು ಮದುವೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಮೂರನೇದನ್ನು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನಿಮ್ಮ ಮದುವೆ ಆಗುವಂಥ ವ್ಯಕ್ತಿಯ ಝೋಡಿಯಾಕ್ ಸೈನ್ ಏನಿದೆ ನೋಡೋಣ. ಇದು 100% ಅಲ್ಲ, ಸೊ ಈ ಥರ ಇರೋರು ಆಪ್ಷನ್ಸ್ ಇದೆ, ಸಾಧ್ಯತೆ ಇದೆ ಅಂತ. ಸೊ ನೀವು ಬೇರೆ ರಾಶಿಯವ್ರನ್ನ ಮಾಡ್ಕೊಂಡಿದ್ರೆ ಮದುವೆ ಅದೆಲ್ಲ ಸುಳ್ಳು ಅಂತ ಅಲ್ಲ, ಸೊ ಹೀಗೂ ಆಗಬಹುದು ಅಂತ. ಸೊ ಏರೀಸ್, ಲಿಯೋ, ಸ್ಕಾರ್ಪಿಯೋ, ಕ್ಯಾಪ್ರಿಕೋನ್ ಇದೆ. ಸೊ ಮೇಷರಾಶಿ, ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ ಆಗಿರುವಂಥ ಸಾಧ್ಯತೆ ಇದೆ. ಅವರ ಅಕ್ಷರಗಳು ಯಾವುದಿರಬಹುದು ಅನ್ನೋದಕ್ಕೆ, ಸೊ ಡಬ್ಲ್ಯೂ ಎ ಟಿ ಎಂ ಜಿ ಐ ಇದೆ, ಸಾರಿ ಎಲ್ ಇದೆ, ಐ ಕೂಡ ಇರಬಹುದೇನು. ಓಕೆ, ಡಬ್ಲ್ಯೂ ಎ ಎಲ್ ಎಂ ಜಿ ಟಿ
ಇದೆ. ಸೊ ಇದಿಷ್ಟು ನೀವು ಮದುವೆ ಆಗುವಂಥ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಆಗಿರ್ಬೋದು, ಕೊನೆ ಅಕ್ಷರ ಆಗಿರ್ಬೋದು, ಅಥವಾ ಮಿಡಲಲ್ಲಿ ಕೂಡ ಕೆಲವರು ಅಡ್ಜಸ್ಟ್ ಮಾಡ್ಕೊಂಬಿಡ್ತಾರೆ, ಹಂಗೇನೆ ಇದೆ ಮಿಡ್ಲಲ್ಲಿ ಅಂತ, ಹಾಗೆ ಕೂಡ ಇರಬಹುದು. ಸೊ ಮತ್ತೊಮ್ಮೆ ರಾಶಿ ಹೇಳೋದಾದರೆ, ಏರಿಸ್, ಲಿಯೋ, ಸ್ಕಾರ್ಪಿಯೋ ಆ್ಯಂಡ್ ಕ್ಯಾಪ್ರಿಕಾರ್ನ್, ಮೇಷ, ಸಿಂಹ, ವೃಶ್ಚಿಕ ಮತ್ತು ಮಕರ ರಾಶಿ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಬೇರೆ ರಾಶಿಯವರು, ಬೇರೆ ಸ್ಪೆಲ್ ಇರೋವಂಥವ್ರು ಅಥವಾ ಬೇರೆ ಹೆಸರಿರೋವಂಥವ್ರನ್ನು ಕೂಡ ಮದುವೆ ಆಗಿ, ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಪ್ರೀತಿ ಅಷ್ಟೇ ಮುಖ್ಯ ಆಗುವಂಥದ್ದು. ಪ್ರೀತಿನ ಅನುಭವಿಸಿ. ಟೇಕ್ ಕೇರ್.